ಸ್ವಲ್ಪ ಜ್ವರ ಮಾಡಿ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಬರಬೇಕಾದ್ರೆ ನಿಮಗೆ ಅವರೇ ಅವರು 14 ಜನ ಕಾರಣ ಅಂತಾನೆ, ಅದರಲ್ಲಿ ಮುನಿರತ್ನ ಒಬ್ಬರು. ಹಂಗಾಗಿ ಇಲ್ಲಿ ಜನ ಏನು ಹೇಳ್ತಾರೆ ಅಂದರೆ, ನೀವು ಕರ್ನಾಟಕ ಒಂದು ಸರ್ಕಾರ ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ. ಆಮೇಲೆ ಲಾಸ್ಟ್ ಟೈಮ್ ಅಭಿವೃದ್ಧಿ ಕೆಲಸ, ಅಭಿವೃದ್ಧಿ ಕೆಲಸ ಮತ್ತು ರೋಡೆಲ್ಲ ರೋಡೆಲ್ಲ ಅವಾಗೆಲ್ಲ ಅಧ್ವಾನ ಆಗಿತ್ತು, ಇವಾಗೆಲ್ಲ ರೋಡೆಲ್ಲ ಕ್ಲಿಯರ್ ಮಾಡಿದ್ದಾರೆ ಸರ್. ಏನದು ಕೆಲವರು ಕಾಂಗ್ರೆಸ್ ಅದು ಅನುದಾನ, ಸರ್ಕಾರದ ಅನುದಾನ ಏನಿರ್ತದೆ ಅದು ಕೊಟ್ಟೆ ಕೊಡಬೇಕು, ಕೊಟ್ಟೆ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಕೊಟ್ಟರು, ಬಿಜೆಪಿ ಕೊಟ್ಟರು ಅಂತ ಹೇಳಿಲ್ಲ. ಅದು ಅದು ಅಲ್ಲ, ಯಾವ ಪಕ್ಷನಾಗಲಿ ಯಾವ ಪಕ್ಷನಾಗಲಿ ಒಬ್ಬ ಇದಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ ಅವ್ರು ಏನು ಇದೆ ಕೊಂಡರು ಇಲ್ಲಿ ಕಾಂಗ್ರೆಸ್ಸಲ್ಲಿ ಈಗ ಮನ್ಮನೆ ಅಭಿಪ್ರಾಯ ಫಸ್ಟ್ ಮುಂದೊಂದು ಬಿಜೆಪಿ ಬಂದಿದ್ರು, ಬಿಜೆಪಿ ಕಾರ್ಯಕರ್ತರು ಒಂದು ವರ್ಷ ಒಲವು ಇವ್ರ ಮೇಲೆ ತೋರಿಸಿದ್ದಾರೆ. ಆಮೇಲೆ ಕಾಂಗ್ರೆಸ್ದು ಫಸ್ಟ್ ಕಾಂಗ್ರೆಸ್ ಏನಿದ್ದು ಅವರು ಒಲವು ತೋರಿಸಿದ್ದಾರೆ. ಹಂಗಾಗಿ ಇದು ಜಿಲ್ಲಾ ಪ್ರಧಾನ ಕಲ್ಪಿಸಿದ್ದೆ ಲಾಸ್ಟ್ ಟೈಮು, ಈಗ ಕಾರ್ಯಕರ್ತನಾಗಿದ್ದೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಗೆಲ್ಸ್ಕೊಡ್ಬೇಕು ಅಂದ್ಬಿಟ್ಟು ಎಲ್ಲರನ್ನು ಓಡಿನ ಜನತೆಗೆ ಇಡೀ ಕ್ಷೇತ್ರ ಜನಕ್ಕೂ ಗೆಲ್ಸ್ಕೊಡ್ಬೇಕು ಬಿಜೆಪಿ ಪಕ್ಷದಿಂದ ಅಂತೇಳಿ ಸಮ ಸಂಖ್ಯೆ 3 ಅವ್ರಿಗೆ ಗೆಲ್ಸ್ಕೊಡ್ಬೇಕು ಅಂತ ನಮ್ಮ ವೃದ್ಧಿಗೆ ನಿಮ್ಮ ಭಾರಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಕೇಳಿಕೊಳ್ತೇವೆ ಸರ್. ಜನಗಳ ಅಭಿಪ್ರಾಯ ಅಂದರೆ ಇಲ್ಲಿ ಅಭಿವೃದ್ಧಿ ಆಗಿದೆ, ಮತ್ತು ಕೊರೋನಾ ಟೈಮಲ್ಲಿ ಅಕ್ಕಿ ಕೊಟ್ಟಿದ್ದಾರೆ, ಬೇಳೆ ಎಲ್ಲ ಪ್ರತಿಯೊಂದು ಬಡವ್ರಿಗೆ ಸಹಾಯ ಮಾಡಿದ್ದಾರೆ. ಯಾರನ್ನ ಹೋಗಿ ನಾವು ಮನೆ ಬಾಗಿಲು ಕೇಳಿದ್ರು ನಾವು ಅಭಿವೃದ್ಧಿಗೆ ಓಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಹೊರತು ಬೇರೆ ಏನೇನು ಹೇಳಲ್ಲ ಸರ್. ಅಭಿವೃದ್ಧಿ ಮಾಡೋ ಮನುಷ್ಯ ಬೇಕು ಅಲ್ವಾ ಸರ್? ಈಗ ಕಾಂಗ್ರೆಸ್ಸಲ್ಲಿ ಇದ್ದು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಇವಾಗ ಯಾರು ನೋಡಿದ್ರು ಬಿಜೆಪಿ ಅಂತ ಅಂತ ಇಲ್ಲ. ಬಿಜೆಪಿ ಕೇಂದ್ರ ಅಭಿವೃದ್ಧಿ ಸರ್, ಮೇನ್ ಪಾಯಿಂಟ್ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ, ಬೇರೆ ಇನ್ನೇನು ಇಲ್ಲ. ನಾನು ಅಭಿವೃದ್ಧಿ ಮಾಡಿದ್ದೀನಿ, ನನಗೊಂದು ಮತ ಹಾಕಿ, ಜನನೂ ಅಷ್ಟೇ, ಅವ್ರು ನಮಗೆ ಕಷ್ಟಕ್ಕೆ ಸಹಾಯ ಮಾಡಿದ್ದಾರೆ, ಒಂದು ಓಟ್ ಹಾಕಿ ಅವ್ರ ಋಣ ನಾವು ತೀರಿಸ್ಕೋತಾಯಿದ್ದೀವಿ ಅಂತ ಜನ ಹೇಳ್ತಾರೆ. ಬೆಳಗ್ಗೆ 3 ಟೈಮು ಸರ್, ಕೊರೋನಾ ಟೈಮಲ್ಲಿ 3 ಟೈಮು ಅಕ್ಕಿ ಕೊಟ್ಟಿದ್ದಾರೆ, 3 ಟೈಮು ಅನ್ನ ಹಾಕಿದ್ದಾರೆ ಬಡವ್ರಿಗೆ. ಮನೇಲಿ ಅನ್ನ ಮಾಡಿಲ್ಲ ಅಂತ ಪರಿಸ್ಥಿತಿಲೂ ಎಲ್ಲೋ ಹೋಗಿ 3 ಟೈಮ್ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ಅವ್ರ ಋಣ ನಾವು ತೀರಿಸ್ಕೋತೀವಿ ಅಂತ ಜನ ಅಭಿಪ್ರಾಯ ಆಯಿತು. ನಾನು ಸಾಮಾನ್ಯ ಕಾರ್ಯಕರ್ತೆ ಸರ್, ನನ್ನ ಹೆಸರು ರದ್ಯ ಅಂತ. ಸರ್, ನನ್ನ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತೆ, ನನ್ನ ಹೆಸರು. ಈ ಕೊರೋನಾ ಟೈಮಲ್ಲಿ ಇಲ್ಲಿ ಜನನಾಯಕ ಅಂದರೆ ಇಲ್ಲ, ಅದು ಈಗ ಬಿ ಬಿ ಎಂ ಪಿ ಅವಧಿನೂ ಮುಗಿದೋಗಿದೆ. ಮತ್ತು ಜನನಾಯಕ MLA ಬೈ ಎಲೆಕ್ಷನ್ ರಾಜೀನಾಮೆ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಆಗಿಲ್ಲ ಅಂತ ನನ್ನ ಮೇಲೆ ಅವರು ರಾಜೀನಾಮೆ ಕೊಟ್ಟಿದ್ದರು, ಶಾಸಕ ಮುನಿರತ್ನ ಅವರು. ಈಗ ಅವಕಾಶ ಬೇಕಾ ಒತ್ತಾಯದ ಮೇರೆಗೆ ಉಪಚುನಾವಣೆ ಆಗ್ತಾಯಿದೆ ಸರ್. ಈಗ ಯಾವ ಹಳ್ಳಿಗಳ ಥರ ಇತ್ತು ಸರ್, ಈ ಟಾರ್ ವ್ಯವಸ್ಥೆ ಎಲ್ಲ ನೋಡಿ ಸುಮಾರು 15 ವರ್ಷನೇ ಆಗೋಗಿತ್ತು. ಯಾವ ರೋಡ್ಗೆ ಹೋಗಿ ನೋಡಿ ಹೊಳಿತಾ ಇದೆ, ಅಭಿವೃದ್ಧಿ ಆಗಿರೋದು ಕಂಬಗಳ ಬಿದ್ದು ದೀಪಗಳು ಹತ್ತಿದೆ ಎಲ್ಲ ಕಡೆನೂ, ಯಾವ ಒಂದು ಸಂಧಿ ರೋಡು ಬಿಟ್ಟಿಲ್ಲ ಸರ್. ಅಭಿವೃದ್ಧಿ ಆ ಥರ ಆಗಿದೆ, ಚೆನ್ನಾಗಿ ಪಾರ್ಕ್ಗಳು ಮಾತ್ರ ಅಫಿಷಿಯಲ್ಗಳಿಗೆ ಯಾರೂ ಇದು ಈ ರೀತಿ ಬಂದ್ ಮಾಡಿಕೊಟ್ಟಿದ್ದೇ ಇಲ್ಲ ಸರ್. ನಿಮ್ಮ ಕಡೆ ಏ ಒಳ್ಳೆಯ ಕೆಲಸ ಆಗಿದೆ ಬಿಡಪ್ಪ, ನಾವು BJP ಪರವಾಗಿ ಇರ್ತೀವಿ, ಈಗ ಅಭಿವೃದ್ಧಿ ಬೇರೆ ಮುನಿರತ್ನ ಅವ್ರ ಪರವಾಗಿ ಇದ್ದೀವಿ ಅಂತಲೂ ಜನ ಜಾಸ್ತಿ ಹೇಳ್ತಾರೆ ಸರ್. ಎಷ್ಟು ಓಟಿಂದ ಅವರು ಆಗ್ಬೋದು ಸರ್? ಮಿನಿಮಮ್ ಒಂದು 70,000 ಗಂಟೆ ಲೀಡಿಂಗ್ ಬರ್ಬೋದು ಸರ್ ನಮ್ಮ ಮನಸ್ಸಿಗೆ. ತಮ್ಮ ಹೆಸರಲ್ಲಿ ಶ್ರೀನಿವಾಸ್ ಅಂತ ಸರ್. ಏನಾಗಿದೆ ಸಾಮಾನ್ಯ BJP ಕಾರ್ಯಕರ್ತ ಸರ್? ಸರ್ ಒಂದೇ ಒಂದು, ದಯವಿಟ್ಟು ಈ ಬಾರಿ ಮುನಿರತ್ನ ಅವರು BJP ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಅಭಿವೃದ್ಧಿಗಾಗಿ ತಮ್ಮೆಲ್ಲರಲ್ಲಿ ಒಂದೊಂದು ಓಟ್ನ ಮನವಿ ಕೆಲಸ ಮಾಡೋರೇ ಮೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮುನಿರತ್ನ ಅವರು ಸ್ಪರ್ಧಿಸಿದ್ದಾರೆ, ದಯವಿಟ್ಟು ಮತದಾರ ಬಂಧುಗಳಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. BJP ಪಾರ್ಟಿ ಕೀ ಜೈ.